ಈಗಾಗಲೇ ರಾಜ್ಯ ಸರ್ಕಾರ ಅವರ ಒಂದು ಗ್ಯಾರಂಟಿ ಕಾರ್ಯಕ್ರಮ ಬಡವರ ಜೋಬಿಗೆ ಹಾಕಿ ಅವರಿಗೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳ್ಕೊಳ್ಳುವಂಥ ಈ ಗ್ಯಾರಂಟಿ ಕಾರ್ಯಕ್ರಮ ಅದು ಮುಗಿಯುತ್ತಿದ್ದಂಗೆ ಈಗ ಅಘೋಷಿತ ಲೋಡ್ ಶೆಡ್ಡಿಂಗನ್ನು ರಾಜ್ಯ ಸರ್ಕಾರ ಮಾಡಿದೆ. ಅಧಿಕೃತವಾಗಿ ಲೋಡ್ ಶೆಡ್ಡಿಂಗ್ ಅಂತ ಅನೌನ್ಸ್ಮೆಂಟ್ ಮಾಡದೇ ಇರ್ಬೋದು, ಆದರೆ ಈಗಾಗಲೇ ಸರಿಯಾದ ರೀತಿಯಲ್ಲಿ ವಿದ್ಯುತ್ತನ್ನು ಕೊಡುವಂಥ ಕೆಲಸ ರಾಜ್ಯದಲ್ಲಿ ಎಲ್ಲೂ ಕೂಡ ಆಗ್ತಾ ಇಲ್ಲ. ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ರೈತರು ಬೇಸತ್ತಿದ್ದಾರೆ. ಮಳೆ ಸಂಪೂರ್ಣವಾಗಿ ಇವತ್ತು ನಮ್ಮ ಈ ಹಿಂಗಾರು ಕೂಡ ಯಾಕೋ ಅನುಮಾನ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವರ ಹೊಲಗದಲ್ಲಿರುವಂಥ ಪಂಪ್ಸೆಟ್ಗಳನ್ನು ಉಪಯೋಗಿಸ್ಕೊಂಡು ಮೆಕ್ಕೆಜೋಳ ಅವ್ರು ಬೆಳೆದಂಥ ಫಸಲನ್ನು ಉಳಿಸ್ಕೊಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ವಿದ್ಯುತ್ತನ್ನು ಕೊಡ್ತಾ ಇಲ್ಲ. ಹಾಗಾಗಿ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ನಿಮ್ಮಲ್ಲಿ ವಿದ್ಯುತ್ತಿನ ಒಂದು ಸಮಸ್ಯೆ ಇದ್ದರೆ ಅಕ್ಕಪಕ್ಕ ರಾಜ್ಯದಿಂದ ಅದನ್ನು ಪರ್ಚೇಸ್ ಮಾಡಿದ್ರು ಕೂಡ ಈ ಒಂದು ಹೊತ್ತಿನ ರೈತರು ಬೆಳೆಯಾದರೂ ಕೂಡ ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ರಾಜ್ಯ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೀನಿ. ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರವನ್ನು ನಮ್ಮ ಕೇಂದ್ರ ಸರ್ಕಾರ ವಿಶೇಷ ನೆಟ್ವರ್ಕ್ ವಿಚಾರದಲ್ಲಿ BSNL ನೆಟ್ವರ್ಕ್ ವಿಚಾರದಲ್ಲಿ ಹತ್ತತ್ರ 300 ಕೋಟಿ ಬಜೆಟನ್ನು ಕೊಟ್ಟು ಸುಮಾರು 275 BSNL ಟವರ್ಸ್ಗಳನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಅಧಿಕೃತವಾದಂಥ ಒಂದು ಟೆಂಡರ್ ಕರೆದು ನಮಗೆ ಅವಕಾಶವನ್ನು ಕೊಟ್ಟಿದೆ. ಸೊ ಇದ್ರ ಮುಖಾಂತರ ನಮ್ಮ ಸಾಗರ, ವಿಶೇಷವಾದ ತೀರ್ಥಹಳ್ಳಿ, ಹೊಸನಗರ, ಬೈಂದೂರು, ಈ ಮಲೆನಾಡು ಭಾಗದಲ್ಲಿ ಆದ್ಯತೆ, ಮತ್ತು ಇನ್ನುಳಿದಂಥ ಸೊರಬ ಗ್ರಾಮಾಂತರ, ಶಿಕಾರಿಪುರ, ಭದ್ರಾವತಿ ಎಲ್ಲ ಕ್ಷೇತ್ರಕ್ಕೂ ಕೂಡ ಬೇರೆ ಬೇರೆ ಈ ಒಂದು ವ್ಯವಸ್ಥೆಗಳನ್ನು ಮಾಡುವಂಥ ಕೆಲಸ ಆದ್ಯತೆ ಮಲೆನಾಡು ಭಾಗದಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ಇನ್ನು ನಾಳೆ ಡಿಸೆಂಬರ್ವರೆಗೂ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಡಿಸೆಂಬರ್ ಒಳಗೆ 100 ಟವರ್ ಆದರೂ ಕೂಡ ಇನ್ಸ್ಟಾಲ್ ಆಗಬೇಕು. ಇನ್ನು ಉಳಿದಂಥದ್ದು ಮುಂದಿನ ಏಪ್ರಿಲ್ ನನ್ನ ಕಣ್ಮುಂದಿಟ್ಕೊಂಡು ನಿನ್ನೆ ಒಳ್ಳೆ ರೀತಿಯಂಥ ಒಂದು ಸಭೆ ನಮ್ಮ ಫಾರೆಸ್ಟು, ರೆವೆನ್ಯೂ, BSNL ಆಫೀಸರ್ಸ್ಗಳು ಜಂಟಿಯಾಗಿ ಇವತ್ತು ಎಲ್ಲ ಕಡೆಯೂ ಪ್ರವಾಸ ಮಾಡಿ ಬೇಗ ಬೇಗ ಏನೇನು ಲ್ಯಾಂಡ್ ಸಮಸ್ಯೆ ಇತ್ತು ಅದು ಪ್ರೊಕ್ಯೂರ್ ಮಾಡಲಿಕ್ಕೆ ಏನೇನು ಬೇಕು ಆ ಪ್ರೊಸೆಸನ್ನು ಮಾಡುವಂಥದ್ದಾಗಿದೆ. ಸೊ ಹಾಗಾಗಿ ಬರುವಂಥದ್ದಿಂದಲ್ಲಿ ಶಿವಮೊಗ್ಗ ಕ್ಷೇತ್ರಕ್ಕೆ ಕೇಂದ್ರ ರಾಜ್ಯ ಸರ್ಕಾರದ ಸಹಕಾರ, ಇನ್ನು ನಿಮ್ಮ ಯಡಿಯೂರಪ್ಪನವರು ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಅವ್ರು ಕೊಟ್ಟಂಥ ಕೊಡುಗೆ ಮತ್ತು ಗೌರವಂಥ ಪ್ರಧಾನಮಂತ್ರಿಗಳು ಕೊಟ್ಟಂಥ ಕೊಡುಗೆಯಿಂದ ಒಂದು ಮಾದರಿ ಕ್ಷೇತ್ರ ಆಗುವಂಥ ದಿಕ್ಕಿನಲ್ಲಿ ಎಲ್ಲ ರೀತಿಯಂಥ ಒಂದು ಹೆಜ್ಜೆಯನ್ನು ಇಡುವಂಥ ಕೆಲಸ ಈಗಾಗಲೇ ಆಗಿದೆ. ಮತ್ತು ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾಕೆಂದರೆ ಅವತ್ತು ರೈತ ನಾಯಕ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸುಮಾರು ಒಂದು 2,000 ಕೋಟಿ ನಾವು ಖರ್ಚು ಮಾಡಿ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ಪುರುತ್ಕೆರೆ ಲಿಫ್ಟ್ ಇರಿಗೇಷನ್ ಇರ್ಬೋದು, ಅದೇ ರೀತಿ ಬೇರೆ ಬೇರೆ 3-4 ನೀರಾವರಿ ಯೋಜನೆಗಳನ್ನ ನಾವು ಶಿವಮೊಗ್ಗ ಗ್ರಾಮಾಂತರಲ್ಲಿ ಮಾಡಿದ್ದೀವಿ. ಸೊರಬ, ಕಚ್ವಿ, ಆಮೇಲೆ ಮೂಗೂರು, ಮೂಡಿ ಇದು ಆಗಿದೆ, ಶಿಕಾರಿಪುರ ತಾಲೂಕಿನಲ್ಲಿ ನೀರಾವರಿ ಆಗಿದೆ. ಅಂದರೆ ಅದು ಅಲ್ಲಿಗೆ ಸಮರ್ಪಕವಾದಂಥ ವಿದ್ಯುತ್ತನ್ನು ಕೂಡ ಇವ್ರು ಕೊಡೋಕ್ಕಾಗ್ತಾ ಇಲ್ಲ. ದೇವ್ರು ಕೊಟ್ಟಂಥ ನೀರಿದೆ, ನದಿಯಲ್ಲಿ ಹರಿತಾ ಇದೆ, ಪಂಪ್ ಮಾಡಿ ರೈತರ ಕೆರೆಕಟ್ಟೆಗಳ ನೀರು ತುಂಬಿಸೋಣ ಅಂದರೆ ಅಲ್ಲಿಗೆ ಬೇಕಾದಂಥ ವಿದ್ಯುತ್ ಕೊಡ್ತಾ ಇಲ್ಲ. ಹಾಗೆ ನಾನು ಒತ್ತಾಯ ಮಾಡ್ತೀನಿ, ಅಟ್ಲೀಸ್ಟ್ ಲಿಫ್ಟ್ ಇರಿಗೇಷನ್ ಅಂತ ಇರೋಂಥ ಆ ಒಂದು ಲೈನಿಗೆ 24x7 ನೀರು ಕೊಟ್ಟು ಆ ನೀರನ್ನು ಕೆರೆಗೆ ತುಂಬಿಸುವಂಥ ಕೆಲಸ ಆದರೆ ರೈತರ ಹೊಲಗದ್ದೆಲ್ಲಿರುವಂಥ ಪಂಪ್ಸೆಟ್ಗಳ ನೀರು ಕೂಡ ಅಲ್ಲಿ ರೀಚಾರ್ಜ್ ಆಗುತ್ತೆ, ಮತ್ತು ರೈತರು ಮುಂದಿನ ಇನ್ನು ಕಷ್ಟದ ಕಾಲದಲ್ಲಿ ಸ್ವಲ್ಪ ದಿನಗಳು ಕಳೆಯೋಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಕಲಸಿ ಚಿಂತನೆ ಮಾಡಬೇಕು ಅಂತೇಳಿ ಸಂದರ್ಭ ನಾನು ಅದಕ್ಕೆ ಮೇಂಟೆನೆನ್ಸ್ಗೋಸ್ಕರ ಒಟ್ಟು 100 ಬ್ಯಾಟ್ರಿಗಳನ್ನು ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಹಿಂದೆಲ್ಲ ಜನರೇಟರ್ ಮೇಲೆ ಡಿಪೆಂಡೆನ್ಸ್ ಇತ್ತು, ಈಗ 100 ಬ್ಯಾಟ್ರಿಗಳು ನಮಗೆ ಸ್ಯಾಂಕ್ಷನ್ ಆಗಿದೆ. ಒಂದು ಬ್ಯಾಟ್ರಿ ಸುಮಾರು 5-6 ಲಕ್ಷ ರೂಪಾಯಿ ಆಗುತ್ತೆ. ಸೊ ಆ ರೀತಿ 100 ಬ್ಯಾಟ್ರಿ ನಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಆಗಿದೆ. ಸೊ ಅದನ್ನೆಲ್ಲ ಬೇಗ ಬೇಗ ಇನ್ಸ್ಟಾಲ್ ಮಾಡುವಂಥ ದಿಕ್ಕಿನಲ್ಲಿ ನಮ್ಮ ಅಧಿಕಾರಿಗಳು ನಿನ್ನೆ ಆದೇಶವನ್ನು ಮಾಡಿದ್ದೀವಿ. ರಾಜ್ಯ ಶಿಕ್ಷಣ ಸಮಿತಿ ನೂತನ ಶಿಕ್ಷಣ ನಮ್ಮ ಕೇಂದ್ರ ಸರ್ಕಾರ 2016-18 ಸುದೀರ್ಘವಾಗಿ ನಮ್ಮ ದೇಶದ ಎಲ್ಲ ರಾಜ್ಯಗಳ ಶಿಕ್ಷಣ ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡಿ ಈ ಒಂದು ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಜಾರಿ ತರುವಂತ ಕೆಲಸ ಮಾಡಿದ್ರು. ಆದರೆ ಇವತ್ತು ಅದರಲ್ಲೂ ಕೂಡ ಕಲ್ಲು ಹುಡುಕುವಂಥ ಕೆಲಸವನ್ನು, ತಪ್ಪದಾರಿ ಎಳೆಯುವಂಥ ಕೆಲಸವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಯಾಕೆಂದರೆ ಇವತ್ತು ಶಿಕ್ಷಣ ನೀತಿಯಲ್ಲಿ ಯಾವುದೇ ಸರ್ಕಾರಗಳಾಗಲಿ ಸರ್ಕಾರಗಳು ಬದಲಾವಣೆ ಆದಂಗೆ ಅದರಲ್ಲೂ ಕೂಡ ನಾವು ಸಿಲೆಬಸ್ಗಳನ್ನು ಬದಲಾವಣೆ ಮಾಡೋದು, ಇನ್ನೊಂದು ಪಾಲಿಸಿಗಳನ್ನು ಚೇಂಜ್ ಮಾಡ್ಕೊತ ಹೋದರೆ ಮಕ್ಕಳು ಭವಿಷ್ಯಕ್ಕೆ ತುಂಬ ಹೊಡೆತ ಆಗುತ್ತೆ. ಮತ್ತು ತುಂಬ ದೂರಾಲೋಚನೆಯನ್ನು ಯೋಚನೆ ಮಾಡಿಕೊಂಡು ಮಕ್ಕಳು ತುಂಬ ಒಳ್ಳೆಯ ಅವಕಾಶಗಳಿದ್ರಲ್ಲಿ ಅವ್ರು ಓದಬೇಕಾದಂಥ ಆ ಡಿಗ್ರಿಯಲ್ಲಿ ಆ ಒಂದು ವರ್ಷದ ನಂತರ ಬೇರೆ ಸಬ್ಜೆಕ್ಟಿಗೆ ಹೋಗಬೇಕು ಅಂದರೂ ಕೂಡ ಇದೆಲ್ಲ ಅವಕಾಶಗಳಿದೆ. ಒಂದು ಸ್ವಾಭಿಮಾನದ ಬದುಕಿಗೆ, ಒಂದು ದೇಶದ ಒಂದು
ಹಿತಾಸಕ್ತಿಯಿಂದ ಇವತ್ತು ಚಿಂತನೆ ಮಾಡುವಂಥ ಎಲ್ಲ ರೀತಿಯಂಥ ಸಿಲೆಬಸ್ಗಳು ಎಲ್ಲ ಇತ್ತು. ಅದನ್ನು ಬಿಟ್ಟು ಮತ್ತು ಕಾಂಗ್ರೆಸ್ ಈ ರೀತಿಯಂಥ ಒಂದು ಚಿಂತನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಇದರಿಂದ ಸರ್ಕಾರಕ್ಕೂ ದೇಶಕ್ಕೂ ಮಕ್ಕಳಿಗೆ ಯಾರಿಗೂ ಕೂಡ ಒಳ್ಳೆಯದಾಗಲ್ಲ. ನಾಳೆ ಬರ್ಡನ್ ಯಾರಿಗೆ ಆಗುತ್ತೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಆಗುತ್ತೆ. ಪ್ರೈವೇಟ್ ಸಂಸ್ಥೆಗಳಲ್ಲಿ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಆಲ್ರೆಡಿ ಅವರು ಸಿಲೆಬಸ್ ಇಂಪ್ಲಿಮೆಂಟ್ ಮಾಡಿದರೆ ಎನ್ ಇ ಪಿ ಆಗುತ್ತೆ. ಅಪ್ಪ ಇದು ಅನನುಕೂಲ ಆಗೋದು ಯಾರಿಗೆ? ನಮ್ಮ ಬಡವ್ರ ಮಕ್ಕಳು, ನಮ್ಮ ಮಧ್ಯಮ ವರ್ಗದ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅಲ್ಲಿ ಮಾತ್ರ ಈ ಸರ್ಕಾರ ಅಲ್ಲಿ ಇವರು ಏನು ಬೇಕಾದ್ರೂ ಹೇರ್ಬೋದು ಇಲ್ಲಿ. ಹಾಗೆ ಅದರಿಂದ ತೊಂದರೆ ಆಗೋದು ಯಾರಿಗೆ? ನಮ್ಮ ಗ್ರಾಮೀಣ ಪ್ರದೇಶ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಂಥ ಮಕ್ಕಳಿಗೆ ಇದರಿಂದ ಸಾಕಷ್ಟು ಅನ್ಯಾಯ ಆಗುತ್ತೆ. ಇದು ಈ ದಿಕ್ಕಲ್ಲಿ ಪೋಷಕರು ಚಿಂತನೆ ಮಾಡಬೇಕು, ಬೀದಿಗಿಳಿಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.